ಚುನಾವಣಾ ಪೂರ್ವದಲ್ಲಿ ನನ್ನ ಮತ್ತು ನನ್ನ ಕಾರ್ಯಕರ್ತರನ್ನು ಉಪಯೋಗಿಸಿಕೊಂಡು ಗೆದ್ದ ನಂತರ ನಮ್ಮನ್ನು ದೂರವಿಟ್ಟಿದ್ದಾರೆ ಎಂದು ಮುಖಂಡ ಲೋಕೇಶ್ವರ್ ಶಾಸಕ ಷಡಕ್ಷರಿ ವಿರುದ್ದ ಆರೋಪಿಸಿದ್ರು. ತಿಪಟೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ವಿರುದ್ದ ಹೋರಾಡಿ ಕಾಂಗ್ರೆಸ್ಗೆ ಜಯ ತಂದುಕೊಟ್ಟ ನಮ್ಮ ಕಾರ್ಯಕರ್ತರ ಪಾಣೆಯನ್ನು ತಾಲೂಕಿನ ಜನತೆ ಯಾವುದೇ ಭಾಗ್ಯಗಳನ್ನು ನಂಬಿ ಮತ ನೀಡಿಲ್ಲ. ಯಾವುದೇ ಧಾರ್ಮಿಕ ಕಾರ್ಯಗಳನ್ನು ಆರಂಭಿಸಿದರೆ ಅಧಿಕಾರಿಗಳಿಂದ ಕಿರುಕುಳ ನೀಡುತ್ತಿದ್ದಾರೆ. ಶಾಸಕರಿಂದ ಕುಟುಂಬ ರಾಜಕಾರಣ ನಡೆಯುತ್ತಿದೆ. ಯಾವುದೇ ರೈತಪರ ಕೆಲಸಗಳು ಇದುವರೆಗೂ ಆಗಿಲ್ಲ. ಕೊಬ್ಬರಿಗೂ ಹೆಚ್ಚಿನ ನೋಂದಣಿ ಅವಕಾಶ ನೀಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಕಾರ್ಯಕರ್ತರ ನಡೆಯಂತೆ ನಾನು ಸಹ ನಡೆಯುತ್ತೇನೆ. ಕಾರ್ಯಕರ್ತರ ತೀರ್ಮಾನವೇ ನನ್ನ ತೀರ್ಮಾನ. ಲೋಕಸಭಾ ಅಭ್ಯರ್ಥಿ ಕಾಂಗ್ರೆಸ್ನವರಿಗಾದ್ರೂ ಸರಿ, ಬಿಜೆಪಿಯವರಿಗಾದ್ರೂ ಸರಿ, ಮುಂದಿನ ಸಭೆಯಲ್ಲಿ ತೀರ್ಮಾನಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಊರೊಳಗಡೆ ಒಂದು ರೌಂಡ್ ಮೆರವಣಿಗೆ ಹಾಕೊಂಡ್ಬರೋದು ಅದು ಸಹಜವಾಗಿ ಎಲ್ಲ